ಹಾಯ್ ಫ್ರೆಂಡ್ಸ್, ತೆಂಗಿನಕಾಯಿ ಒಳಗಡೆ ನೀರಿರುತ್ತೆ ಅಲ್ವಾ? ಆ ನೀರು ಎಲ್ಲಿಂದ ಕಾಯಿ ಒಳಗಡೆ ಹೋಗಿರುತ್ತೆ? ತೆಂಗಿನ ಮರ ನೋಡಿದ್ರೆ ತುಂಬ ಎತ್ತರದಲ್ಲಿರುತ್ತೆ. ಆ ಮರದ ಕಾಯಿ ಒಳಗಡೆ ನೀರು ಹೇಗೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ತೆಂಗಿನ ಗಿಡದ ಬೇರುಗಳು ಮಣ್ಣಲ್ಲಿರುವಂತಹ ನೀರಿನ ಅಂಶವನ್ನು ಹೀರಿಕೊಳ್ಳುತ್ತೆ. ಈ ಒಂದು ಪ್ರಕ್ರಿಯೆಗೆ ಆಸ್ಮೋಸಿಸ್ ಅಂತ ಹೇಳಲಾಗುತ್ತೆ. ಬೇರುಗಳು ಹೀರಿಕೊಂಡಂತಹ ನೀರು ತೆಂಗಿನ ಮರದ ಎಲ್ಲ ಭಾಗಗಳಿಗೂ ಸಾಗಿಸಲಾಗುತ್ತೆ. ಹೀರಿಕೊಂಡಿರುವಂತಹ ನೀರಿನ ಸ್ವಲ್ಪ ಭಾಗ ತೆಂಗಿನಕಾಯಿಯ ಒಳಗೆ ತಲುಪುತ್ತೆ. ಈ ತೆಂಗಿನಕಾಯಿಯ ಒಳಗಡೆ ಸೇರಿಕೊಂಡಿರುವಂತಹ ನೀರಿನ ಅಂಶ ಏನಿರುತ್ತೋ ಅದನ್ನು ಎಂಡೋಸ್ಪಾರ್ಮ್ ಅಂತ ಕರೆಯಲಾಗುತ್ತೆ. ತೆಂಗಿನಕಾಯಿಯ ಬೆಳವಣಿಗೆಯಲ್ಲಿ ಈ ಎಂಡೋಸ್ಪಾರ್ಮ್ ಆಹಾರ ಅಥವಾ ಪೋಷಣೆಯ ಅಂಶವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಎಂಡೋಸ್ಪಾರ್ಮ್ನ ಸ್ವಲ್ಪ ಭಾಗ ಕೆನೆ ಅಂಗಾಂಶವಾಗಿ ಬದಲಾಗುತ್ತೆ. ಈ ಕೆನೆ ಅಂಗಾಂಶ ಏನಿರುತ್ತೋ ಅದು ತೆಂಗಿನಕಾಯಿಯ ಒಳಗಡೆ ಡೆಪಾಸಿಟ್ ಆಗುತ್ತೆ. ನಾವು ಅದಕ್ಕೇನೆ ಗಂಜಿ ಅಂತ ಹೇಳೋದು. ಸ್ವಲ್ಪ ದಿನಗಳ ನಂತರ ಈ ಕೆನೆ ಅಂಗಾಂಶ ಏನಿರುತ್ತೋ ಅದು ಗಡಸಾಗ್ತಾ ಹೋಗುತ್ತೆ. ಅದನ್ನೇ ನಾವು ತೆಂಗಿನಕಾಯಿ ಅಂತ ಹೇಳೋದು. ಎಂಡೋಸ್ಪಾರ್ಮ್ನ ಉಳಿದಿರುವಂತಹ ಭಾಗ ಏನಿರುತ್ತೋ ಅದು ತೆಂಗಿನಕಾಯಿಯ ಒಳಗಡೆ ನೀರಾಗಿಯೇ ಉಳಿದಿರುತ್ತೆ. ಅದನ್ನೇ ನಾವು ಕೊಕೊನೆಟ್ ವಾಟರ್ ಅಂತ ಹೇಳೋದು. ಸೊ ತೆಂಗಿನಕಾಯಿಯ ಒಳಗಡೆ ನೀರು ಎಲ್ಲಿಂದ ಬಂತು ಅಂತ ಗೊತ್ತಾಯ್ತು ಅಲ್ವಾ? ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗಿಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.